ಅಧಃಪೂರ್ಣ ಜಗತ್ ಪ್ರಾಣಾನ್ ಸಂಸ್ಕೃತ ಸಂಸ್ಕೃತಿ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ ಟಿ ವಿ ವಿಕ್ರಮವಾಹಿನಿಯ ಸಮಸ್ತ ಗೀತಾ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು ನೀವೆಲ್ಲ ಗೀತೆಯನ್ನು ಕೇಳ್ತಾ ಇದ್ದೀರಿ ಮತ್ತಷ್ಟು ಅದನ್ನು ಮನನ ಇದ್ದೀರಿ ನಿಮಗೂ ಅನೇಕ ಯೋಚನೆಗಳು ಹೊಳಹುಗಳು ಬಂದಿರುತ್ತೆ ಬಂದಿದ್ದರೆ ಅದನ್ನು ಮತ್ತೊಂದು ಸರ್ತಿ ಮೆಲುಕು ಹಾಕಿ ಅದನ್ನು ನಿಮ್ಮ ಹತ್ತಿರದವರ ಜೊತೆಗೆ ಹಂಚಿಕೊಳ್ಳಿ ಅದರ ವಿಶೇಷತೆಗಳನ್ನು ಎಲಿಯಾದರೂ ಬೇರೆಯವರು ಹೇಳಿದ್ದಾಗಿದ್ದರೆ ಅದನ್ನು ಸೇರಿಸ್ಕೊಳ್ಳಿ ಇನ್ನಷ್ಟು ಅಂತರಂಗದಿಂದ ಇದು ನಮ್ಮ ವಿಸ್ತಾರಕ್ಕೆ ಕಾರಣವಾದ ಸಂಗತಿ ಆದ್ದರಿಂದಾಗಿ ಜ್ಞಾನವನ್ನು ಕೊಟ್ಟಷ್ಟು ಹೆಚ್ಚುವಂತಹ ಸಂಪತ್ತು ಅದು ಹಾಗಾಗಿ ನಾನು ಹೇಳಿದ್ದಕ್ಕಿಂತಲೂ ಹೆಚ್ಚಿನ ಅಥವಾ ವಿಭಿನ್ನವಾದ ಆಲೋಚನೆಗಳು ನಿಮ್ಮಲ್ಲಿ ಮೂಡಿದರೆ ಅದು ನಿಜವಾಗಿ ಗೀತೆ ನಿಮ್ಮಲ್ಲಿ ಹುಟ್ಟುಹಾಕಿದ ಆಸಕ್ತಿ ಅಂತ ಭಾವಿಸಬೇಕು ಗೀತೆಯಲ್ಲಿ ಸಹಜವಾಗಿ ಅಂಥದ್ದೊಂದು ನಮ್ಮನ್ನು ಪ್ರಚೋದಿಸುವ ಗುಣದಿಂದ ಕೂಡಿದ್ದು ಮಾತು ಅದು ಕೃಷ್ಣನ ಮಾತು ಅಂದರೆ ಕೇವಲ ತಾನು ಹೇಳಿದ್ದಷ್ಟನ್ನೇ ಒಪ್ಕೊಳ್ಬೇಕು ಅಂತ ಹೇಳುವ ಮಾತಲ್ಲ ಅದರ ಆಚೆಗೂ ಅದರ ಚೌಕಟ್ಟನ್ನು ಮೀರದೆ ಅಷ್ಟು ಹೊಸ ಅಂಶಗಳನ್ನು ಸೇರಿಸಿಕೊಳ್ಳಿಕ್ಕೆ ಸಮರ್ಥವಾದ ಒಂದು ಕೃತಿ ಆ ಅಂಶದಿಂದ ಗೀತೆಯ ಕರ್ಮದ ವಿವರಣೆ ಈ ನಾಲ್ಕನೆಯ ಅಧ್ಯಾಯದಲ್ಲಿ ಈ ಹಿಂದೆ ಹತ್ತೊಂಬತ್ತು ಶ್ಲೋಕಗಳಲ್ಲಿ ಏನು ಬಂತೋ ಅದನ್ನು ವಿಶ್ಲೇಷಣೆ ಮಾಡಿದಷ್ಟು ಮಾಡಿದಷ್ಟು ಹಲವು ಹೊಸತನಗಳನ್ನು ನಮ್ಮ ಮುಂದೆ ತೆರೆದಿಡುತ್ತೆ ಮುಂದಿನ ಮಾತು ಈ ಕರ್ಮವನ್ನು ಕುರಿತಾಗಿ ಏನೇನು ಕರ್ಮ ಯಾವುದು ಅಕರ್ಮ ಯಾವುದು ವಿಕರ್ಮ ಈ ಭಗವಂತನ ಕರ್ಮ ಮತ್ತು ತನ್ನ ಕರ್ಮ ಇದಕ್ಕೆ ನಡುವೆ ಇರುವ ವ್ಯತ್ಯಾಸ ನಾವು ಕರ್ಮಿಗಳು ಅದರ ಕರ್ಮ ನಮ್ಮ ಕೈಯಲ್ಲಿಲ್ಲ ಭಗವಂತ ಅಕರ್ಮ ಅದರ ಎಲ್ಲ ಕರ್ಮವೂ ಅವನ ಕೈಯಲ್ಲಿದೆ ಅನ್ನೋದನ್ನು ಯಾರು ತಿಳ್ಕೊಳ್ತಾನೋ ಅವನು ಕರ್ಮದ ನಿಜವಾದ ಫಲವನ್ನು ಪಡೆಯುತ್ತಾನೆ ಅಂತ ಹಿಂದೆ ಹೇಳಿದರು ಸಯುಕ್ತ ಕೃಷ್ಣ ಕರ್ಮ ಕೃತ ಅವನು ಎಲ್ಲ ಕರ್ಮಗಳ ಫಲವನ್ನೂ ಕೂಡ ಉಣ್ತಾನೆ ಪೂರ್ಣವಾದ ಆನಂದವನ್ನು ಪಡೆಯುತ್ತಾನೆ ಅಂದು ನಿಜವಾದ ಫಲವನ್ನು ಆತ ಹೊಂದುತ್ತಾನೆ ಸರಿ ಅದಕ್ಕೆ ಎಲ್ಲ ಥರದ ಕರ್ಮ ಮಾಡುವುದು ಅಂದರೆ ಹೇಗೆ ನಮಗೆ ನೀವು ಜನರಲ್ ಆಗಿ ಹೇಳಿದರೆ ಸಾಮಾನ್ಯ ನಿಯಮ ಹೇಳಿದರೆ ನಮ್ಗೆ ಗೊತ್ತಾಗಲ್ಲ ನಮಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಎಕ್ಸ್ಕ್ಲೂಸಿವ್ ಆದ ದಾರಿಯನ್ನು ತೋರಿ ಅದಕ್ಕೆ ಕೃಷ್ಣ ಹೇಳಿದ ಯಸ್ಯ ಸರ್ವೇ ಸಮಾರಂಭ ಕಾಮಸಂಕಲ್ಪವರ್ಜಿತಾ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾ ಬುಧಾಹ ತಿಳಿದವರು ಇಂಥವನನ್ನು ಪಂಡಿತ ಅಂತ ಕರೀತಾರೆ ಕೇವಲ ಕಾಶ್ಮೀರದಲ್ಲಿರೋರು ಮಾತ್ರ ಪಂಡಿತರಲ್ಲ ಅಲ್ಲಿ ಎಲ್ಲ ಹಿಂದೂಗಳು ಕಷ್ಟಪಟ್ಟಿದ್ದಾರೆ ಅದು ಬೇರೆ ಪ್ರಶ್ನೆ ಅಥವಾ ಹಿಂದೂಸ್ತಾನದ ಜೊತೆಗೆ ಯಾರು ಮನಸ್ಸನ್ನು ಅವರು ಅವರೆಲ್ಲರೂ ಕಷ್ಟಪಟ್ಟಿದ್ದಾರೆ ಹಾಗಾಗಿ ಪಂಡಿತ ಅನ್ನುವ ಶಬ್ದವನ್ನು ಕೃಷ್ಣನ ವಿಶ್ಲೇಷಣೆಯ ಬೇರೆಯದೇ ಒಂದು ಮುಖವನ್ನು ನಾವಿಲ್ಲಿ ನೋಡುತ್ತೇವೆ ಯಾರು ಯಾವುದೇ ತನ್ನ ಕರ್ಮವನ್ನು ಸರ್ವೇ ಸಮಾರಂಭ ಆರಂಭ ಅಂದರೆ ಕ್ರಿಯೆ ಸಮಾರಂಭ ಅಂದರೆ ಪೂರ್ಣವಾದ ತಪಸ್ಸಿನಿಂದ ಕೂಡಿದ ಆಲೋಚನೆಯಿಂದ ಕೂಡಿದ ಕರ್ಮ ಕೇವಲ ಈ ಕ್ಷಣಕ್ಕೇನೋ ಯೋಚನೆ ಬಂತು ಮಾಡಿಬಿಡ್ತೇನೆ ಅಂತ ಹೊರಡುವ ದಡ್ಡತನದ ನಿರ್ಧಾರ ಅಲ್ಲ ಸಮಾರಂಭ ಪೂರ್ಣವಾದ ಆಲೋಚನೆಯಿಂದ ಅದರ ಆಗುಹೋಗುಗಳನ್ನೆಲ್ಲ ಅರಿತು ಅದರ ಹಿನ್ನೆಲೆಯಲ್ಲಿ ತಾನು ಬಲಿತು ಆನಂತರ ಕ್ರಿಯೆಯಲ್ಲಿ ತೊಡಗುವವನು ತಾನು ಮಾಡುವ ಕೆಲಸವನ್ನು ಸಮಾರಂಭ ಅಂತ ಹೇಳಿಕೊಳ್ಳಬಹುದು ಯಾರ ಸಮಾರಂಭ ನಾವು ಸಮಾರಂಭ ಅಂತ ಅನೇಕ ವೇದಿಕೆಗಳಲ್ಲಿ ನಡೆಯುವ ಸಭೆಯನ್ನು ಕೂಡ ಕರೀತೇವೆ ಯಾಕೆ ಹಾಗೆ ಅಂದರೆ ಅತಿಥಿಗಳು ಯಾರು ಸ್ಟೇಜಲ್ಲಿ ಎಷ್ಟು ಜನ ಇರ್ತಾರೆ ಕೆಳಗೆ ಎಷ್ಟು ಜನ ಬರ್ತಾರೆ ಎಂಥ ವೀಕ್ಷಕರು ಇರ್ತಾರೆ ಅದಕ್ಕಾಗಿ ನಾವಲ್ಲಿ ಊಟಕ್ಕೆ ತಿಂಡಿಗೆ ವ್ಯವಸ್ಥೆಗೆ ಇನ್ನೇನು ಮಾಡಬೇಕಾಗಬಹುದು ಇದೆಲ್ಲವೂ ಕೂಡ ಸೇರಿ ಯೋಚನೆ ಮಾಡಿದಾಗ ಅದು ಸಮಾರಂಭ ಆಗುತ್ತೆ ಸುಮ್ಮನೆ ಇದ್ದಕ್ಕಿದ್ದಂತೆ ಏನೂ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಮಾಡುವಂಥದ್ದನ್ನು ಸಮಾರಂಭ ಅಂತ ಕರೆಯುವುದಿಲ್ಲ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವನು ಮಾಡುವ ಕೆಲಸ ಅನ್ನೋದು ಸಮಾರಂಭವಾಗಬೇಕು ಅಂದರೆ ಅದರ ಹಿನ್ನೆಲೆಯಲ್ಲಿ ಯಾರೆಲ್ಲ ಒಟ್ಟೈಸಿಕೊಳ್ಳಿಕ್ಕಿದ್ದಾರೋ ಅವರೆಲ್ಲರ ಬಗ್ಗೆಯೂ ಕೂಡ ಆ ಎಲ್ಲ ವಿಷಯಗಳ ಬಗ್ಗೆಯೂ ಆ ಎಲ್ಲ ವಸ್ತುಗಳ ಬಗ್ಗೆಯೂ ಆ ಎಲ್ಲ ಕಾಲದ ಬಗ್ಗೆಯೂ ನಮಗೆ ಸ್ವಲ್ಪ ಚೆನ್ನಾದ ಹಿನ್ನೆಲೆ ಇದ್ದು ಕೆಲಸ ಮಾಡಬೇಕಾಗತ್ತೆ ಆದರೆ ಆ ಕೆಲಸದ ಹಿಂದೆ ಕಾಮ ಸಂಕಲ್ಪ ವರ್ಜಿತ ಇದರಿಂದ ಇಂಥದ್ದೊಂದು ದೊಡ್ಡ ಫಲವನ್ನು ನಾನು ಪಡೀಬೇಕು ಹ್ಞೂ ಹ್ಞೂ ನನಗೆ ಧರ್ಮವನ್ನು ಸಮಾಜಕ್ಕೆ ಮುಟ್ಟಿಸಬೇಕಾಗಿದೆ ನಾನು ಮುಟ್ಟಿಸ್ತಾ ಇದ್ದೇನೆ ಆ ಧರ್ಮವನ್ನು ಮುಟ್ಟಿಸಿದ್ದಕ್ಕಾಗಿ ನನಗೆ ನಾಳೆ ಧರ್ಮ ವಿಭೂಷಣ ಅಂತ ಒಂದು ಪ್ರಶಸ್ತಿ ಬರಬೇಕು ಅಂತ ನಾನು ಮಾಡುವುದಲ್ಲ ನನ್ನ ಕರ್ತವ್ಯ ನನಗೆ ಹಿರಿಯರು ಅವರು ಧರ್ಮ ವಿಭೂಷಣ ಪ್ರಶಸ್ತಿ ಬರುತ್ತೆ ಅಂತ ಮಾಡಿದ್ದಲ್ಲ ಅವರು ಆ ಕರ್ತವ್ಯ ಮಾಡಿದ್ರಿಂದಾಗಿ ನಾನು ಇವತ್ತು ನಾಲ್ಕು ಅಕ್ಷರವನ್ನ ಚೆನ್ನಾಗಿ ತಿಳ್ಕೊಂಡಿದ್ದೇನೆ ನನ್ನ ಹಿರಿಯರು ನನ್ನ ಪೂರ್ವಜರು ನನ್ನ ಗುರುಗಳು ನನ್ನ ಹಿತೈಷಿಗಳು ಇವರೆಲ್ಲರೂ ಕೂಡ ನನ್ನನ್ನು ತಿದ್ದಿ ತೀಡಿ ಒಂದು ಕಲ್ಲನ್ನು ಶಿಲೆಯನ್ನ ಒಂದು ಪ್ರತಿಮೆಯನ್ನಾಗಿಸುವ ಪ್ರಯತ್ನ ಮಾಡಿದ್ದಾರೆ ಆದರೆ ಹಿಂದೆ ಅವರು ಒಂದು ಪೈಸೆ ಆಸೆಯನ್ನು ತೋರಿಸಿ ಮಾಡಿದ್ದಲ್ಲ ಕೆಲವೊಮ್ಮೆ ಪೈಸೆ ಅಲ್ಲದೆ ಇದ್ರು ಏನಾದರೂ ಪ್ರತಿಷ್ಠೆಗಾದರೂ ನಾನು ಇಷ್ಟು ಜನ ಶಿಷ್ಯರನ್ನು ತಯಾರು ಮಾಡಿದೆ ಅನ್ನೋ ಕ್ರೆಡಿಟ್ ತಗೊಳ್ಳಿಕ್ಕೋಸ್ಕರ ಕಾಯ್ತಿರ್ತಾರೆ ಹಾಗೂ ಇಲ್ಲದೆ ವಿದ್ಯೆ ಕೊಟ್ಟಂತಹ ಗುರುಗಳ ದೊಡ್ಡ ಪಡೆ ನನ್ನ ಹಿಂದಿದೆ ನನ್ನಂತೆಯೇ ನೂರಾರು ಜನರ ಹಿಂದಿದೆ ನನ್ನಂತೆಯೇ ನೂರಾರು ಜನ ಸಾತ್ವಿಕತೆಯನ್ನು ಸಮಾಜದಲ್ಲಿ ಬೆರೆಸಬೇಕು ಅಂತ ಪ್ರಯತ್ನ ಪಡುವವರ ಹಿಂದೆ ಇದೆ ಹಾಗಾಗಿ ಆ ಎಲ್ಲ ಹಿನ್ನೆಲೆಯಲ್ಲಿ ಅವರು ಮಾಡಿದ ಕಾರ್ಯ ಅದು ಯಾವುದೇ ಬಯಕೆಗಳಿಂದ ಕೂಡಿದ್ದಲ್ಲ ಈಗ ಪುರಂದರದಾಸರು ಅವರ ಹತ್ರ ಇದ್ದದ್ದೊಂದು ಚಿಟಿಕೆ ಒಂದು ಜೋಳಿಗೆ ಅವರ ಹತ್ರ ಯಾವುದು ಪ್ರೋಗ್ರಾಮ್ ಪ್ಲ್ಯಾನ್ ಇರಲಿಲ್ಲ ನಾನು ಇಷ್ಟು ಊರಿಗೆ ಹೋಗ್ಬೇಕು ಇಷ್ಟು ಮನೆ ಮುಟ್ಟಬೇಕು ಇಷ್ಟು ಡೋರ್ಗಳಲ್ಲಿ ಏನೇನು ಹಾಡಬೇಕು ಇದೇನೂ ಇರಲಿಲ್ಲ ದಾರಿಯಲ್ಲಿ ಹೋಗುವಾಗ ಅನೇಕ ಸಂಗತಿಗಳು ಅವರ ಕಣ್ಣ ಮುಂದೆ ಕಂಡವು ದೈವವಶಾತ್ ಅವರಿಗೆ ಒಳ್ಳೊಳ್ಳೆಯ ಪದಗಳಿಂದ ಕೂಡಿದ ಪದ್ಯಗಳು ಹೊಳೆದವು ಹೊಳೆದದ್ದನ್ನು ಅಲ್ಲಲ್ಲಿಯೇ ಭಗವಂತ ನುಡಿಸಿದಂತೆ ನುಡಿತಾ ಇದ್ದೇನೆ ಅನ್ನುವ ಎಚ್ಚರದೊಂದಿಗೆ ಹಾಡಿದ್ರು ಸುತ್ತ ಅನೇಕ ಶಿಷ್ಯರು ಕೂಡಿಕೊಂಡ್ರು ಬರೆದಿಟ್ಟುಕೊಂಡ್ರು ಕೆಲವು ಮರೆತೋಯ್ತು ಕೆಲವ್ರು ಉಳಿದು ಹೋಯ್ತು ತಪ್ಪಾಯಿತು ತಪ್ಪಾಯ್ತು ಏನೋ ಆಯ್ತು ಒಟ್ಟಂತೂ ಒಂದಿಷ್ಟು ಸಂದೇಶಕ ಮಾತುಗಳು ಸಂದೇಶ ವಾಹಕಗಳು ಅವರ ಹೆಸರಿನಲ್ಲಿ ಇವತ್ತು ಕೂಡ ಉಳಿದು ಸಮಾಜದಲ್ಲಿ ಸುಮಾರು ಐನೂರು ವರ್ಷ ಆದ್ರೂ ನಾವು ಯೋಚನೆ ಮಾಡಿದರೆ ಆಶ್ಚರ್ಯ ಆಗತ್ತೆ ಹೀಗೆ ಪ್ಲಾನ್ ಮಾಡಿದ ಸಂಸ್ಥೆಗಳು ಕೂಡ ಐವತ್ತು ವರ್ಷಕ್ಕಿಂತ ಹೆಚ್ಚು ಬದುಕಲ್ಲ ಆದ್ರೆ ಆರ್ನೂರು ವರ್ಷದಿಂದ ಈ ಪರಂಪರೆ ಕೇವಲ ಅವರು ಒಬ್ರು ಬೆಳೀಲಿಲ್ಲ ಈಗ ವ್ಯಾಸರಾಜರು ಇದರ ಮೂಲ ಒಂದು ತತ್ವವನ್ನು ಪಸರಿಸಲಿಕ್ಕೆ ಕಾರಣರಾದವರು ಅಂತ ಇಟ್ಟುಕೊಳ್ಳಿ ಈ ಇಡೀ ದಾಸ ಪರಂಪರೆಯ ವ್ಯವಸ್ಥೆಯನ್ನ ಆಚಾರ್ಯ ಮಧ್ವರು ದ್ವಾದಶ ಸ್ತೋತ್ರದಿಂದ ಹುಟ್ಟು ಹಾಕಿದ್ರೆ ಆಮೇಲೆ ನರಹರಿತೀರ್ಥರು ಶ್ರೀಪಾದರಾಜರು ಆ ತೀರ್ಥರು ಆನಂತರ ವಾದಿರಾಜರು ರಾಘವೇಂದ್ರ ಯತಿಗಳು ಹೀಗೊಂದು ದೊಡ್ಡ ಪರಂಪರೆ ಒಂದು ಕಡೆಯಿಂದ ದಾಸ ಪರಂಪರೆಯನ್ನು ಹುಟ್ಟು ಹಾಕಿತು ಇನ್ನೊಂದು ಕಡೆಯಿಂದ ಬಸವಣ್ಣನವರು ಅಲ್ಲಮ ಪ್ರಭು ಅಕ್ಕಮಹಾದೇವಿ ಆನಂತರದಲ್ಲಿ ಇನ್ನೂ ಅನೇಕ ಜನ ಅದರ ಪೂರ್ವದಲ್ಲಿ ಜೇಡರ ದಾಸಿಮಯಿ ಇತ್ಯಾದಿಗಳಿದ್ರು ಆದರೆ ಅದು ಬೆಳಕಿಗೆ ಬಂದ ಕಾಲವನ್ನು ನಾವು ಗಮನಿಸಿದ ಶಿವಶರಣರಿಂದ ದಾಸ ಸಾಹಿತ್ಯದ ಹಿರಿಯರಿಂದ ಈ ಭಾಷೆಯ ಪರಂಪರೆ ಸರಳವಾಗಿ ಶಾಸ್ತ್ರದಲ್ಲಿ ಅಂತ ಅನ್ನಿಸಿದ ಸಂಗತಿಗಳೆಲ್ಲ ತಿಳಿಯಾಗಿ ಸಿಗಲಿಕ್ಕೆ ಶುರುವಾಯಿತು ಅವ್ರು ಯಾರೂ ಕೂಡ ಒಂದು ಯೋಚನೆ ಮಾಡಿ ಹೀಗೆ ಇರಬೇಕು ಅಂತ ಮಾಡಿದವರಲ್ಲ ಆದರೆ ಅವರ ಬಯಕೆಗಳಲ್ಲಿ ಯಾವತ್ತೂ ಕೂಡ ಇಂಥದ್ದು ನನ್ನ ಆಗಬೇಕು ಅಂತ ಯೋಚನೆ ಇರಲಿಲ್ಲ ಕೆಲವೊಂದು ಸ್ಫೂರ್ತಿ ಸಕ್ಸಸ್ ಆಗಿರಬಹುದು ಕೆಲವು ಅರೆಬರೆ ಸಕ್ಸಸ್ ಆಗಿರ್ಬೋದು ಅದರ ಒಂದು ಒಟ್ಟಂತೂ ಅದರ ಹೆಸರು ಉಳಿದಿದೆ ಯಾವ ಕಾರಣಕ್ಕಾಗಿ ಜಾತಿಯೇ ಇರಬಾರ್ದು ಅಂತ ಹೋರಾಟ ನಡೆಯಿತು ಕೊನೆಗೆ ಹೋರಾಟ ನಡೆದವರ ಹೆಸರಿನಲ್ಲೇ ಜಾತಿ ಉಳ್ಕೊಂಡು ಬಿಡ್ತು ಅದೊಂದು ಸಮಾಜದ ಅಚ್ಚರಿ ಆದರೆ ಈ ಅಂಶವನ್ನು ನಾವು ಇಟ್ಟುಕೊಂಡು ಉಳಿದದ್ದನ್ನೆಲ್ಲ ಬಿಡುವಂತಿಲ್ಲ ಬೇರೆ ಒಳ್ಳೆ ಅಂಶಗಳನ್ನು ಬೇಕಾದಷ್ಟು ಚೆನ್ನಾಗಿ ಹೇಳಿದ್ದಿದೆ ಅದರಿಂದಾಗಿ ಕಾಮ ಸಂಕಲ್ಪ ವರ್ಜಿತ ಅಂಥವನನ್ನು ತಮಾಹು ಪಂಡಿತುಧಾಹ ಯಾರು ಜ್ಞಾನಾಗ್ನಿ ದಗ್ಧ ಕರ್ಮ ಅಂತ ಇದ್ದಾನೋ ಅವನನ್ನು ಪಂಡಿತ ಅಂತ ಕರೀತಾರೆ ಜ್ಞಾನದ ಅಗ್ನಿಯಿಂದ ಅರಿವಿನ ಹೊನಲಿನಿಂದ ಯಾರು ಹುರಿದು ಹೋಗಿದ್ದಾನೋ ಅವನು ಪಕ್ವವಾಗಿದ್ದಾನೆ ಅಂತ ಲೆಕ್ಕ ಯಾಕೆಂದ್ರೆ ಬಿಸಿ ಬೀಳದೆ ಪಕ್ವತೆ ಬರುವುದು ಸಾಧ್ಯ ಇಲ್ಲ ಹುಳಿ ಸಾಂಬಾರು ಅಂತ ನಾವು ಹೇಳುವಂಥ ಪದಾರ್ಥ ಅದು ಚೆನ್ನಾಗಿ ಕುದಿದ್ರೆ ಮಾತ್ರ ರುಚಿ ನೀವು ಸುಮ್ಮನೆ ಹೋಳು ಅದರ ಮಸಾಲೆ ಮತ್ತೊಂದು ಕಡೆ ನೀರು ಅದಕ್ಕೆ ಸೊಪ್ಪುಗಳು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಅದು ಮಿಕ್ಸ್ ಮಾಡಿದರೆ ಏನು ಸ್ವಾರಸ್ಯ ಇಲ್ಲ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಾಗ ಲಾಭ ಆಗಬೇಕು ಅಂಥವನನ್ನು ಅಂಥ ವ್ಯಕ್ತಿಯನ್ನು ಪಕ್ವವಾದವನು ಹೇಗೆ ಪಕ್ವವಾದದ್ದೇ ಸಾಂಬಾರವೋ ಹಾಗೆ ಪಕ್ವವಾದದ್ದೇ ವ್ಯಕ್ತಿತ್ವ ಆಗುತ್ತೆ ಆ ವ್ಯಕ್ತಿಗೆ ಪಂಡಿತ ಅಂತ ಕರೀತಾರೆ ದೊಡ್ಡವರು ಅಂತ ಕೃಷ್ಣ ನಾವು ಪಂಡಿತರಾಗಬೇಕು ಅದು ಯಾವುದೋ ಒಂದು ವರ್ಗಕ್ಕೆ ಸಂಬಂಧಪಟ್ಟ ಹೆಸರಲ್ಲ ಪಂಡಿತ ಅಂದ್ರೆ ಜ್ಞಾನವುಳ್ಳವನು ಪಂಡ ಅಂದ್ರೆ ಜ್ಞಾನ ಆ ಜ್ಞಾನವನ್ನು ಹೊಂದಿದವನು ಚೆನ್ನಾಗಿ ಹೊಂದಿದವನು ಅನ್ನುವ ಅರ್ಥದ ಗುಣವನ್ನು ನಮ್ಮಲ್ಲಿ ಈ ಪದ್ಯದ ಚಿಂತನೆಯ ಮೂಲಕ ಹರಡಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥಿಸ್ತಾ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ